ಕ್ಯಾರೆಕ್ಟರ್ ಮಾಡಿರೋ ರಣಧೀರ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಜರ್ನಿ ಹೆಂಗಿತ್ತು? ನಮ್ಮ ಶೂಟಿಂಗಲ್ಲಿ ತುಂಬ ಎಲ್ಲ ಚೆನ್ನಾಗಿ ಮಾಡ್ಕೊಂಬಂದ್ವಿ. ಆಮೇಲೆ ನಂದು ಬಂದ್ಬಿಟ್ಟು ಹಳ್ಳಿ ಕ್ಯಾರೆಕ್ಟ್ರು. ಓಕೆ. ನಮ್ಮ ಡೈರೆಕ್ಟರ್ ಸರ್ ಏನು ಹೇಳಿದ್ರು ನಾವು ಮಾಡಿದ್ವಿ, ನಮ್ಮ ತುಂಬ ಕಷ್ಟಪಟ್ಟು. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಔಟ್ಪುಟ್ ನಿಮ್ಗೆ ಫುಲ್ ಇಷ್ಟ ಆಯಿತು. ತುಂಬ ನಿಮ್ಮ ಕ್ಯಾರೆಕ್ಟರ್ ಹೆಂಗಿತ್ತು? ನನ್ನ ಕ್ಯಾರೆಕ್ಟರ್ ತುಂಬ ಹಳ್ಳಿ ಕ್ಯಾರೆಕ್ಟ್ರು, ಒಂಥರ ಡಿಫ್ರೆಂಟ್ ಆಗಿದೆ ನಮ್ಮ ಕ್ಯಾರೆಕ್ಟರ್. ಅಂದರೆ ಅನ್ಎಜುಕೇಟೆಡ್ ಕ್ಯಾರೆಕ್ಟರ್ ಥರ ಇದೆ. ಒಂದು ಒಂದು ಪ್ರಪೋಸ್ ಮಾಡಬೇಕಂದ್ರೂ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದಂಗಿರುವಂಥ ಕ್ಯಾರೆಕ್ಟರ್. ಓಕೆ. ಇಂಥ ಕ್ಯಾರೆಕ್ಟ್ರು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಇದೆ ಕ್ಯಾರೆಕ್ಟರ್ ಸೆಕೆಂಡ್ ಹಾಫಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಕ್ಯಾರೆಕ್ಟರ್. ಅವ್ರು ನಡೆಯುವಂಥ ಸಿಚುವೇಷನಿಂದ ಸೇಮ್ ಸಿಚುವೇಷನ್ ಬೇಜನ್ ಜನಕ್ಕೆ ನಡೆಯುತ್ತೆ, ಅದು ಗೊತ್ತಿದೆ ಎಷ್ಟು ಜನಕ್ಕೆ ನಡೆಯುತ್ತೆ ಸೇಮ್ ಸಿಚುವೇಷನ್. ಅದೇ ಥರ ಇವನೊಬ್ಬ ಇರ್ತಾನೆ ಆ ಥರ ಕ್ಯಾರೆಕ್ಟ್ರಲ್ಲಿ. ಬಟ್ ಈ ಕ್ಯಾರೆಕ್ಟ್ರಿಂದ ಸಿನಿಮಾನೇ ಫುಲ್ಲು ಟರ್ನ್ ಆಗುತ್ತೆ, ಕ್ಲೈಮ್ಯಾಕ್ಸು ಫುಲ್ ಚೇಂಜಸ್ ಆಗುತ್ತೆ. ಓಕೆ. ಸ್ಕ್ರಿಪ್ಟ್ ಬೇಸ್ ಆಗಿರೋದು ಇವರು. ಹೌದು. ಅಂದರೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಟರ್ನ್ ಆಗಿರುತ್ತೆ, ಬಟ್ ನಾನು ಹೇಳಿದ್ನಲ್ಲ ಯಾರಿಗೂ ಅರ್ಥ ಆಗಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಅಂತ. ಫೈನಲ್ ನೋಡಿದಾಗ ಮಾತ್ರ ಅದು ಓ ಇವನಿಂದಾನೇ ಹಿಂಗಾಯ್ತಾ ಅನ್ನೋವಂಥ ಒಂದು ಸಿಚುವೇಶನ್ ಬರುತ್ತೆ, ಆಗಿರುತ್ತೆ. ಸರ್ ಇವರು ಎದುರು ಕೀಚಕರು ಅಂತ ಹೇಳ್ಬೋದಾ? ಅದೇನು ಆಪೋಸಿಟ್ ಹೇಳಿ ಸರ್ ಕೀಚಕರಿಗೆ. ಈಗ ಕೀಚಕರು ಅಂದಿದ ತಕ್ಷಣ ಸುಮಾರು ಜನ ಅನ್ಕೊತಾರೆ ಅಂದರೆ ನೀವೇನ ಕೀಚಕರು ಅಂತ ಹೇಳ್ತಾರೆ ನಮ್ಮನ್ನ, ನಾವು ಮಾಡಿದ್ದೀವಿ ಅಂತ. ಬಟ್ ಅವ್ರ ಕತೆ ಗೊತ್ತಿಲ್ಲ. ನಾ ಹೇಳ್ತೀನಿ ಕತೆ ಎಷ್ಟೋ ಜನ ಹೇಳಕ್ಕೆ ಬಂದರು, ಬಟ್ ಕತೆ ಯಾರಿಗೂ ಹೀಗೆ ಮಾಡಿದ್ದಾರೆ ಅಂತ ಯಾರು ಹೇಳೋಕ್ಕಾಗಲ್ಲ. ಸಿನಿಮಾ ನೋಡಿದ್ರೆ ಅವ್ರಿಗೆ ಶಾಕ್ ಆಗುತ್ತೆ, ಹಿಂಗೆ ಮಾಡಿದಾರ ಅಂತ ಅನಿಸುತ್ತೆ, ಹಂಗಿರುತ್ತೆ. ನಾ ಇವನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕಾರೆ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟ್ರು. ನಾನು ಹೇಳೋಕ್ಕಿಂತ ಅವ್ರ ಮೇಲೆ ಕೇಳಿದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿದೆ ನನ್ನ ಕ್ಯಾರೆಕ್ಟರ್. ನಮ್ಮ ಡೈರೆಕ್ಟ್ ಸರ್ ನನಗೆ ಅಂತಲೇ ಅದು ಹೇಳಿ ಮಾಡ್ದಂಗೆ ಕ್ಯಾರೆಕ್ಟರ್ ಅಷ್ಟು ಸೂಟಬಲ್ ಆಗುತ್ತೆ ಕ್ಯಾರೆಕ್ಟರ್. ನಿಮಗೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಸರ್ ಆ ಕ್ಯಾರೆಕ್ಟರಲ್ಲಿ? ಅದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಒಂದು ಹಳ್ಳಿಯಿಂದ ಒಂದು ಸಿಟಿಗೆ ಬರುವಂಥದ್ದು, ಅಲ್ಲಿಂದ ಚೇಂಜ್ ಆಗುತ್ತೆ ಕ್ಯಾರೆಕ್ಟರ್. ಓಕೆ. ಸೊ ಹಳ್ಳಿಯ ಕ್ಲೋಸ್ಡ್ ಆಗಿರೋ ನೇಚರಿಂದ ಆಚೆ ಈಚೆ ಬರೋ ಥರ? ಈಚೆ ಬರೋದು ಅಲ್ಲೇನೋ ಒಂದು. ಈಗ ಎಕ್ಸಾಂಪಲ್ ಹಳ್ಳಿಯಿಂದ ಸಿಟಿಗೆ ಬಂದವರು ಎಷ್ಟೊಂದು ಕಷ್ಟ ಅನುಭವಿಸ್ಬೇಕು ಅನ್ನೋದನ್ನೆಲ್ಲ ತೋರಿಸಿದ್ದೀವಿ. ಎಷ್ಟು ಕಷ್ಟಪಡ್ತಾರೆ ಹಳ್ಳಿಯಿಂದ ಸಿಟಿಗೆ ಬಂದುಬಿಟ್ಟು ಇನ್ನೊಂದು ಸಾಧನೆ ಕಷ್ಟಪಟ್ಟಿದ್ದಾರೆ ಅಂದರೆ ಬೇರೆ ಥರ ಅಲ್ಲ, ನಮ್ಮ ಸಿನಿಮಾ ಸಿನಿಮಾ ಥರ ಅಂದರೆ ನಮ್ಮ ಕಥೆಗೆ ಸಂಬಂಧಪಟ್ಟಿದ್ದು ಈ ಥರ ಈ ಸಬ್ಜೆಕ್ಟ್ ವೈಸ್ ರಿಲೇಟೆಡ್ ಸಬ್ಜೆಕ್ಟಲ್ಲೇ. ಓಕೆ. ಸೊ ನಿಮ್ಮ ಫೈನಲ್ ಔಟ್ಪುಟ್ ಆಲ್ರೆಡಿ ನೋಡಿದ್ದೀವಿ. ಸೊ ಹೆಂಗಿತ್ತು, ನಿಮ್ಗೇನು ಅನಿಸ್ತಿದೆ, ಏನು ಹೇಳಬೇಕು ನಮ್ಮ ಪ್ರೇಕ್ಷಕರಿಗೆ ಅಂತ ಅನ್ಸ? ಸಿನಿಮಾ ಮತ್ತು ತುಂಬ ಚೆನ್ನಾಗಿ ಬಂದಿದೆ, ಬಟ್ ಎಲ್ಲರೂ ನೋಡಿಬಿಟ್ಟು, ಬಟ್ ಫ್ಯಾಮಿಲಿ ನೋಡೋಂಥ ಸಿನಿಮಾ ಇದು. ಬಟ್ ಕೀಚಕರು ಅಂದ ತಕ್ಷಣವೇ ಏನೋ ಅವ್ರು ಬಂದು ಲೇಡೀಸ್ ಬರಬೇಡ ಅದು ಆ ಥರ ಏನೂ ಇಲ್ಲ, ಬಟ್ ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ಓಕೆ. ಬಟ್ ಸೂಪರ್ ಆಗಿದೆ ಸಿನಿಮಾ ಮತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ನಮ್ಮ ದೂರವಾಣಿ ಮೂಲಕ ಬಂದು ಹೇಳಿದ್ದಕ್ಕೆ, ನಿಮ್ಮದು ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಿಮಗೂ ಅಷ್ಟೇ, ನಮಗೆ ಈ ಅವಕಾಶ ಕೊಟ್ಟಿದ್ದಂತಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ ನೀವು. ಖಂಡಿತ ಸರ್, ಎಲ್ಲರೂ ರಿಲೀಸ್ಗೆ ಬನ್ನಿ, ಸಿನಿಮಾ ನೋಡಿ. ಚೆನ್ನಾಗಿದ್ರೆ 10 ಜನಕ್ಕೆ ಹೇಳಿ. ಒಂದು ಮಾತ್ರ ಹೇಳ್ತೀನಿ, ಟ್ರೈಲರ್ ನೋಡಿದ ಮೇಲೆ ಖಂಡಿತ ಸಿನಿಮಾ ನೋಡ್ಬೇಕು ಅನ್ಸಿ ಅನ್ಸುತ್ತೆ ಯಾರಿಗೆ ಬೇಕಾದ್ರು. ಟ್ರೈಲರ್ ನೋಡಿ, ಅವರೇ ಹೇಳ್ಬಿಟ್ಟಿದ್ದಾರೆ ಸರ್ ನಿಮ್ಗೆ ಆಲ್ರೆಡಿ. ಟ್ರೈಲರ್ ನೋಡಿ, ಒಂದ್ಸತಿ ಟ್ರೈಲರ್ ನೋಡಿ. ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ನೋಡ್ಬೇಕು ಅನ್ಸಿದ್ರೆ ಸಿನಿಮಾಗ್ ಬನ್ನಿ, ನಾನು ಹೇಳೋದಿದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬುಲೆಟ್ ರಾಜು ಅಂತ. ಫ್ರೆಶ್, ನೀವು ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಹೇಳ್ದಂಗೆ ತುಂಬ ಫ್ರೆಷರ್ಸ್ನ ಇನ್ಕ್ಲೂಡ್ ಮಾಡಿದ್ದಾನೆ ಅಂತ ಹೇಳಿದ್ರು, ನೀವು ಫ್ರೆಷರ್ ಆಗಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ, ನಂದು ಇದು 5ನೇ ಸಿನಿಮಾ. ಓಕೆ. 5ನೇ ಸಿನಿಮಾ, ತಮಿಳಲ್ಲಿ 2 ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಇದು 3ನೇ ಸಿನಿಮಾ. ಓಕೆ, ಫುಲ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದೆ ಸರ್. ಸೊ ಕೀಚಕರು ಮೂವಿಯಲ್ಲಿ ನಿಮ್ಮ ಪಾತ್ರ ಏನು? ನನಗೆ ಒಂದು ಖಳನಾಯಕನ ಪಾತ್ರ ಕೊಟ್ಟಿರೋದು. ನಾವು ಒಂದು 5 ಜನ ಟ್ರೂಪ್ ಇರೋದು, ವಿಲನ್ಸ್ 5 ಜನ ಖಳನಾಯಕರು. ಅದರಲ್ಲಿ ಹೇಳಬೇಕಂದ್ರೆ ನಾವೇ ಅಲ್ಲಿ ಕೀಚಕರು. ಅಂದರೆ ನಮಗೆ ಹೆಸರಿಟ್ಟಿರೋ ಥರ ಮಾಡಿದ್ದೀವಿ. ನಮಗೆ ಕೊಟ್ಟಿರೋ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀವಿ. ಅದ್ರ ಮೇಲೆ ಪ್ರೇಕ್ಷಕರು
ನೀವು ಫೈನಲ್ ಔಟ್ಪುಟ್ ನೋಡಿದಿರಲ್ಲ ಸರ್ ಡಬ್ಬಿಂಗ್ ಮಾಡುವಾಗ, ಹೆಂಗಿತ್ತು ಸರ್ ಫೀಲಿಂಗ್ ನೋಡಿದಾಗ? ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸ್ನೇಹಿತರೇ ಪ್ರೊಡ್ಯೂಸರು ಡೈರೆಕ್ಟ್ರು ವಿತ್ ಹೀರೋ ಶಿವಮಣಿಯವರು ತುಂಬ ವರ್ಷಗಳಿಂದ ಪರಿಚಯಿಸಿದ್ರು, ಹಂಗಾಗಿ ಎಲ್ಲ ಫ್ರೆಂಡ್ಲಿಯಾಗಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ಕೂತು ನೋಡ್ಬೋದು ಫ್ಯಾಮಿಲಿ ಸಮೇತ. ಏನು ಆ ಥರ ಕೆಟ್ಟದಾಗಿ ಏನು ತೋರ್ಸೋಕೆ ಹೋಗಿಲ್ಲ ಸಿನಿಮಾದಲ್ಲಿ. ಒಂದು ಐಟಮ್ ಸಾಂಗ್ಗಳು ಆ ಥರ ಎಲ್ಲ ಏನೂ ಇಕ್ಕಿಲ್ಲ, ಎಲ್ಲ ಒಳ್ಳೆ ಲೇಡೀಸ್ ಎಲ್ಲ ಕೂತ್ಕೊಂಡು ನೋಡ್ಬೋದು ಮನೆಯಲ್ಲಿ. ಓಕೆ, ಫುಲ್ ಫ್ಯಾಮಿಲಿ ಫ್ರೆಂಡ್ಲಿ ಎಂಟರ್‌ಟೈನರ್ ತರ ಆರಾಮಾಗಿ ನೋಡ್ಬೋದು. ಏನು ಆ ಥರ ಕೆಟ್ಟದಾಗಿ ಏನೂ ಒಂದು ಸೀನ್ ಕೂಡ ತೋರಿಸಿಲ್ಲ ನಾವು. ಓಕೆ, ಆ ಥರ ಮಾಡಿದರೆ ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟಿಂದ ನಾನು ಸಿನಿಮಾ ಫೀಲ್ಡಲ್ಲಿ. ಹಂಗಾಗಿ ಅವರು ತಕ್ಕ ಮಟ್ಟಿಗೆ ಮಾಡಿದ್ದಾರೆ, ಏನು ತೊಂದರೆ ಏನಿಲ್ಲ, ಆ ಥರ ಏನೂ ಮಾಡಿಲ್ಲ. ಸೊ ನಮ್ಮ ಜೊತೆಗೆ ಎಸ್ ಕೆ ಸಾಲಿಸ್ ಅವರು ಬಂದಿದ್ದಾರೆ, ಅವರು ಡೈಲಾಗ್ ಮತ್ತು ಲಿರಿಕ್ ರೈಟರ್ಸ್ ಈ ಮೂವಿಗೆ. ಸೊ ಅವ್ರದ್ದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸರ್, ಡೈಲಾಗ್ ಬರೆಯುವಾಗಾದ್ರು ಲಿರಿಕ್ಸ್ ಬರೆಯುವಾಗಾದ್ರು ಸಾಂಗ್ಸ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ? ಇದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತಮ್ಮ, ಏನೇ ಡೈಲಾಗ್ ಬರೆದ್ರು ಕೂಡ ಲಿರಿಕ್ಸ್ ಬರೆದ್ರು ಕೂಡ. ಇದು ನನ್ನ ಮೂರನೇ ಚಿತ್ರ ಆ್ಯಕ್ಚುಲಿ. ಮೊದಲು ಕುಂಭರಾಶಿ ಅಂತ ಮಾಡಿದ್ದೆ, ಡೈಲಾಗ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿಕೊಂಡ್ರು, ಬಟ್ ಚಿತ್ರ ಓಡಲಿಲ್ಲ. ಅದು ಚಿತ್ರ ನೆಲಕಚ್ಚಿದ ಮೇಲೆ ನಾನು ಚಾಪೆ ಸುತ್ತಬೇಕು ಅಂದ್ಕೊಂಡಿದ್ದೆ ಊರಿಗೆ, ಗುಲ್ಬರ್ಗ. ಕೊನೆಗೆ ನಮ್ಮ ಫ್ರೆಂಡ್ ಸುನಿಲ್ ಮಾಸ್ಟ್ರೇ, ನೀವಿದೊಂದು ಈ ಚಿತ್ರನ ಚಿತ್ರಕ್ಕೆ ನೀವು ಡೈಲಾಗ್ ಬರ್ಕೊಡ್ಬೇಕು ಅಂತ ಕೇಳಿದ್ನು. ಸರಿ, ಇದೊಂದು ಕೈ ನೋಡ್ಬಿಡೋಣ, ಏನಾದರೂ ಆಗಲಿ ಭಗವಂತ ಇದ್ದಾನೆ ಅಂತ ಡೈಲಾಗ್ ಸ್ಟಾರ್ಟ್ ಮಾಡಿದ್ವಿ. ಈ ಚಿತ್ರ ಮೊದಲು ಕಾನ್ಸೆಪ್ಟ್ ಕತೆ ಮಾಡ್ಕೊಂಡಿದ್ರು ಅವರು ಶಿವಮಣಿ. ಕೇಳಿದೆ, ಮಗ ನಿಮಗೆ ಯಾವ ಥರ ಇರುತ್ತೆ ಈ ಡೈಲಾಗ್ ಬೇಕು? ಮಾಮೂಲಿ ಈಗ ಚಿತ್ರ ಅಂದ ಕೂಡಲೇ ಕೆಲವರು ಹೇಳ್ತಾರೆ ನ್ಯಾಚುರಲಾಗಿರಬೇಕು. ನ್ಯಾಚುರಲಾಗಿ ಏನಿರಬೇಕು? ಒಂದು ಚಿತ್ರ ಮಾಡ್ತೀವಿ ಅಂದರೆ ಒಂದು ಕಲ್ಪನೆ ಜಗತ್ತಿದೆ ಅಂದರೆ ಬಣ್ಣ ಹಚ್ತೀವಿ ಅದಕ್ಕೆ, ಕಾರಣ ಡೈಲಾಗ್ ಕೂಡ ಬಣ್ಣವಾಗಿರಬೇಕು. ಶಿವಮಣಿ ಕೇಳಿದ, ಮಗ ನಿನಗೆ ಹೆಂಗೆ ಬೇಕು? ಮಾಸ್ಟರ್ ನಿಮಗೆ ಕಾನ್ ಸೀನಿಗೆ ತಕ್ಕಂತೆ ನಾನು ನಿಮಗೇನು ಪ್ರೆಸರ್ ಹಾಕಲ್ಲ, ಹಿಂಗೆ ಬೇಕು ಹಂಗೆ ಬೇಕು ಅಂತ. ಒಟ್ಟಿನಲ್ಲಿ ಅದ್ಭುತವಾದ ಅರ್ಥಗರ್ಭಿತವಾದ ಡೈಲಾಗ್ ಇರಬೇಕು ಅಷ್ಟೇ. ಫ್ರೀ ಆಗಿಬಿಟ್ರೆ ನನಗೆ, ಫ್ರೀ ಆಗಿಬಿಟ್ಟು ಜೊತೆಯಲ್ಲಿ ಅವನ್ನೆಲ್ಲ ಆ ಕಡೆ ಕೂಡ ಹೋಗೋಣಲ್ಲ, ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋಣ, ಡೈಲಾಗ್ ಅನ್ನು ಅವನಿಗೆ ಸ್ಯಾಟಿಸ್ಫೈಡ್ ಆಗೋರು. ಹಂಗಾಗಿ ನನಗೊಂಥರ ಖುಷಿನೇ, ಓ ಇಲ್ಲಿ ನನಗೊಂಥರ ಒಳ್ಳೆ ಜಾಗ ಇದೆ ಬರೀಬೇಕು. ಆದಷ್ಟು ತಕ್ಕ ಮಟ್ಟಿಗೆ ಬರೆದಿದ್ದೀನಿ, ಜನರಿಗೆ ಕೂಡ ಇಷ್ಟ ಆಗುತ್ತೆ. ಡೈಲಾಗ್ ಬರೆದ್ಮೇಲೆ ನನ್ನ ಎದುರುಗಡೆ ಹೇಳ್ಕೊಂಡಿಲ್ಲ, ಕೆಲವು ಜಾಗದಲ್ಲಿ ಹೋದಾಗಿಲ್ಲ, ಡೈಲಾಗ್ ಮಾಸ್ಟರ್ ತುಂಬ ಚೆನ್ನಾಗಿ ಬರೆದವ್ರೆ. ಆ ರೆಸ್ಪಾನ್ಸ್ ಸಾಕು ನನಗೆ, ನಾಳೆ ಚಿತ್ರ ಗೆಲ್ಲುತ್ತೆ ಅದು ಸೆಕೆಂಡ್ರಿ. ಓಕೆ, ಅದು ನಾಳೆ ಚಿತ್ರ ನೋಡಿದ ಮೇಲೆ ಗೆಲ್ಲುತ್ತೆ ಬಿಡುತ್ತೆ ಅನ್ನೋದು ಅಂದ್ಕೊಂತ ನಾವು ಗೆಲ್ತೇವೆ ಅನ್ನೋದು ನಂಬಿಕೆ ನಮಗಿದೆ. ಬಟ್ ಆ ಥರ ನಮ್ಮ ನಮ್ಮ ಟೀಮ್ನಲ್ಲಿ ಯಾರು ಸ್ವಾರ್ಥಿಗಳಲ್ಲ, ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದೀವಿ, ಮಾಡ್ತಾನೆ ಬಂದಿದ್ದೀವಿ, ನಮ್ಮ ಮುಂದೆ ಮಾಡ್ತಾನೆ ಇರ್ತೀವಿ, ಚಿತ್ರ ಗೆಲ್ಲುತ್ತೆ. ಇದರಲ್ಲಿ ನಾನು ಡೈಲಾಗ್ ಮತ್ತು ಮೂರು ಸಾಂಗ್ಗಳು ಬರ್ದಿದ್ದೀನಿ. ಟೈಟಲ್ ಬಿಟ್ಟು ಬರ್ತದೆ ಚಿಕ್ಕದಾಗ, ಒಂದು ಎರಡು ಸಾಂಗು ಒಂದು ಬಿಟ್ಟು ಡೈಲಾಗ್ ಬರ್ತಿದ್ದೀನಿ. ಇನ್ನೇನು ಹೇಳೋದಿದೆ ಚಿತ್ರದ ಬಗ್ಗೆ? ಒಟ್ಟಿನಲ್ಲಿ ಈ ಚಿತ್ರ ನೋಡಿದ ಮೇಲೆ ಪ್ರತಿಯೊಬ್ಬರು ತಂದೆ ತಾಯಿ ಕೂಡ ನಮ್ಮ ಮಕ್ಕಳು ಕೀಚಕರಾಗಬಾರ್ದು ಅಂತ ಅವ್ರಿಗೆ ಬುದ್ಧಿ ಕಲಿಸ್ತಾರೆ 100%. ಪ್ರತಿ ಚಿತ್ರದಲ್ಲೂ ಒಂದು ಸೀನ್ ಬರುತ್ತೆ ಎಲ್ಲೋ ಮಕ್ಕಳು ಹಿಂಗಾಗಬಾರ್ದು ಹಂಗಾಗಬಾರ್ದು ಅಂತ, ಅದು ತಪ್ಪು. ಮಕ್ಕಳಿಗೆ ಮೊದಲು ತಂದೆ ತಾಯಿ ಪಾಠ ಕಲಿಸ್ಬೇಕು. ಈ ಚಿತ್ರ ನೋಡಿದ ಮೇಲೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ನಮ್ಮ ಮಕ್ಕಳು ಈ ರೀತಿ ಕೆಟ್ಟವರಾಗಬಾರ್ದು, ಒಳ್ಳೆಯವರಾಗಿ ಬೆಳಿಬೇಕು ಅನ್ನೋ ದಾರಿಗೆ ತಳ್ತಾರೆ ಅಷ್ಟೇ. ಖಂಡಿತವಾಗಿದೆ, ಖಂಡಿತ ಸರ್, ನೀವು ಅನ್ಕೊಂಡಿದ್ದಷ್ಟು ರೆಸ್ಪಾನ್ಸ್ ಖಂಡಿತ ಬಂದೇ ಬರುತ್ತೆ. ಇಲ್ಲ, ಒಂದು ಹೇಳ್ಬೇಕಂದ್ರೆ ಶಿವಮಣಿಯಲ್ಲಿ ಅದು ನಾನು ಸಿನಿಮಾ ಮಾಡಬೇಕು ಕಾಟಾಚಾರಕ್ಕೆ ಅಂತ ಮಾಡಿಲ್ಲ, ನಾನು ಏನಾದರೂ ಜನಕ್ಕೊಂದು ಸಂದೇಶ ಕೊಡಬೇಕು, ಅದರಿಂದ ಜನಕ್ಕೆ ಸಮಾಜಕ್ಕೆ ಒಳ್ಳೇದಾಗಬೇಕು. ದುಡ್ಡು ಮಾಡಬೇಕು ಅಂತ ಎಲ್ಲರೂ ಬರ್ತಾರೆ ಕಾಟಾಚಾರಕ್ಕೆ ಸಿನಿಮಾ ಮಾಡ್ತಾರೆ, ಅದು ತಪ್ಪು. ಸಮಾಜಕ್ಕೆ ಏನಾದರೂ ಪಾಠ ಕಲಿಸ್ಬೇಕಾದ್ರೆ ಈ ಇಂಡಸ್ಟ್ರಿಗೆ ಇಳಿಬೇಕು ಹೊರತಾಗಿ ಸುಮ್ಮನೆ ಮಾಡೋದಲ್ಲ. ಇದೆಲ್ಲ ನಿಮ್ಮಲ್ಲಿ ಕಲ್ಪನೆ ಜಗತ್ತಿದೆಯಾ, ನುಗ್ಗಬೇಕು, ನಿಮ್ಮ ಶಕ್ತಿನ ತೋರಿಸಿ. ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ಮಾಡೋದಲ್ಲ, ಎಲ್ರಿಗೂ ಬರುತ್ತೆ, ಪ್ರತಿ ಅಡಿಗೆಯಲ್ಲೂ ಉಪಕಾರ ಇದ್ದೇ ಇರುತ್ತೆ, ಅದಲ್ಲ ಪ್ರಶ್ನೆ. ಅವ್ರದ್ದೇ ಆದ ಒಂದು ತೇರಿ ಇರುತ್ತೆ. ನಾನು ಹೇಳೋದಿಷ್ಟೇ, ಚಿತ್ರ ಚೆನ್ನಾಗಿ ಬಂದಿದೆ ನೋಡಿದ್ದೀವಿ, ಪ್ರತಿಯೊಬ್ಬರ ತಂದೆ ತಾಯಿ ಕೂಡ ಎ ಸರ್ಟಿಫಿಕೇಟ್ ಬಂದಿದ್ದ ತಕ್ಷಣ ಅದು ಏನು ಕೆಟ್ಟದಾಗ ಅಸಹ್ಯವಾಗಿರೋದು ಅನ್ಕೋಬೇಡಿ. ಒಂದು ಸಾರಿ ಬಂದು ನೋಡಿ ಚಿತ್ರ, ಒಂದು ಸಾರಿ ಬಂದು ನೋಡಿದ್ರೆ ನೀವು ಇಡೀ ಎಂಟೈರ್ ನೀವು ಬಂದರೆ ನಿಮ್ಮ ಪಕ್ಕದ ಮನೆಯವರು ಬರ್ತಾರೆ, ನಿಮ್ಮ ಊರು ಬರುತ್ತೆ, ನಿಮ್ಮ ಜನ ಬರುತ್ತೆ, ಪ್ರತಿಯೊಬ್ಬರು ಬಂದು ನೋಡ್ತಾರೆ, ಆಗ ನಾವು ಗೆಲ್ಬೋದು. ಇನ್ನೊಂದು ಚಿತ್ರ ಇನ್ನೊಂದು ಸಲ ನಿಮಗೆ ಏನೋ ಮತ್ತೊಂದು ಪಾಠ ಕೂಡ ಹೇಳೋಕ್ಕೆ ಸಾಧ್ಯ ನಮಗೆ. ಹೌದು, ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲುತ್ತೆ ಅಂತ ನಂಬಿಕೆ ನನಗಿದೆ. ನಮ್ಮ ಆತ್ಮೀಯ ಸ್ನೇಹಿತರು ರಾಜಣ್ಣವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಸುನೀಲ್ ಆಗಲಿ, ಶಿವಮಣಿ ಆಗಲಿ, ರಣಧೀರ್ ಅಂತ ಆಗಲಿ, ಪ್ರತಿಯೊಬ್ಬರು ಇಲ್ಲಿ ಸಿನಿಮಾ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ,
ಅವ್ರ ಮನಸ್ತಾಪ ಅವೆಲ್ಲ ಪಕ್ಕಕ್ಕೆ ಇಡ್ತೀವಿ ಆ ಟೈಮಲ್ಲಿ. ನಾವು ಶೂಟಿಂಗ್ ಟೈಮಲ್ಲಿ ಮಾತ್ರ ಪ್ರತಿಯೊಬ್ಬರು ಒಂದಾಗಲೇಬೇಕು. ಆ ಹೊರಗಡೆ ಜಗತ್ತಿಗೆ ನಾವು ಏನೇ ಮಾಡಿಕೊಂಡು ನಮ್ಗೆ ಯಾರು ಕೇಳೋಂಗಿಲ್ಲ. ಬಟ್ ಏನು ಅಂತಂದರೆ, ಒಂದೇ ಕೆಲಸ ಮಾಡಿದಾಗ ಅದನ್ನು ಅದು ಒಂದು ಮನೆ ಸಂಸಾರವಾಗಿರುತ್ತೆ. ಆ ಸಂಸಾರದಿಂದ ಹೊರಗಡೆ ಬಂದಂಥ ಚಿತ್ರಣೆ ಕೀಚಕರು. ಈ ಕೀಚಕರು ಮೂವಿ ಟ್ರೈಲರ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಪ್ರಪಂಚದಲ್ಲಿ ನಡೀತಾ ಇರೋ ಘಟನೆಗಳು, ರಿಯಲ್ ಆಗಿ ನಡೆದಿರೋ ಘಟನೆಗಳು ಮಾಡಿರೋ ಪಿಕ್ಚರ್ ಫಿಲಮ್ ಇದು ತುಂಬ ಚೆನ್ನಾಗಿದೆ, ಸೂಪರ್. ಸರ್ ನಮಸ್ಕಾರ, ನಮ್ಮ ಹೆಸರು ಆದಿತ್ಯ ಅಂತ. ಫಸ್ಟ್ ಸ್ಟಾರ್ಟಿಂಗು ಕೀಚಕರು ಪಿಕ್ಚರಲ್ಲಿ ನನಗೆ ಒಂದು ಚಿಕ್ಕ ಕ್ಯಾರೆಕ್ಟ್ರು ಕೊಟ್ಟರು, ಯಾರು ಶಿವಮಣಿ ಸರು, ಒಂದು ಚಿಕ್ಕ ಕ್ಯಾರೆಕ್ಟ್ರು. ಇಲ್ಲ ಸರ್ ನನಗೆ ಆಗಲ್ಲ ಅಂದೆ. ಏಯ್ ಮಾಡಿ ಅಂದ್ಬಿಟ್ಟು ಒಂದು ಚಿಕ್ಕ ಕ್ಯಾರೆಕ್ಟ್ರು ಕೊಟ್ಟರು. ಬಟ್ ನಾನು ಸ್ಟಿಲ್ ಫೋಟೋಗ್ರಾಫರು, ಸುಮಾರು ಅಂದರೆ ಒಂದು 10 ಪಿಕ್ಚರ್ ಸ್ಟಿಲ್ ಫೋಟೋಗ್ರಾಫರ್ಗೆ ಮಾಡಿದ್ದೀನಿ ವರ್ಕು. ಮನ ಚಮಕ್ಕು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ಮಾಡಿದ್ದೀನಿ. ಬಟ್ ನನ್ನ ಕೀಚಕರು ಇವರು ತೆಗೆಯುವಾಗ ಶೂಟಿಂಗು ನೋಡಿದೆ, ಬೇರೆಯವ್ರ ಥರ ನಾನು ನೋಡಿದೆ. ಬಟ್ ಆವಾಗ ನನಗೇನು ಅನ್ನಿಸ್ತು, ಏನಪ್ಪ ಇವ್ರು ಪಿಕ್ಚರ್ ತೆಗಿತಾರಾ, ಈ ಥರ ಇದೆ, ಏನು ಯಾರು ನೋಡ್ತಾರೋ, ಅಲ್ಲಿ ನೋಡಿದ್ರೂ ಅತ್ಯಾಚಾರ, ಇಲ್ಲಿ ನೋಡಿದ್ರೂ ಅತ್ಯಾಚಾರ, ಚಿಕ್ಕ ಮಕ್ಕಳಿಗೇನು, ಎಲ್ಲಿದೆ ಇದು, ಹೋಗ್ತದ, ಯಾರು ನೋಡ್ತಾರೋ ಅಂದ್ಕೊಂಡೆ. ಬಟ್ ನಾನು ಪಿಕ್ಚರು ಎಲ್ಲ ಎಡಿಟಿಂಗ್ ಆದಮೇಲೆ ನೋಡಿದೆ, ಆವಾಗ ಡೈರೆಕ್ಟ್ರು ಹೊಸೊಬ್ಬರು ಈ ಥರ ಇರ್ತಾರೆ, ಇವ್ರಿಗೊಂದು ಸಪೋರ್ಟ್ ಮಾಡಿದ್ರೆ, ಪ್ರೊಡ್ಯೂಸರ್ಗಾಗಲಿ ಇನ್ನೊಬ್ಬರಾಗಲಿ ಸಪೋರ್ಟ್ ಮಾಡಿ ಇವ್ರಿಗೆಲ್ಲ ಸ್ವಲ್ಪ ಮೇಲುಗಡೆ ತಗೊಂಡು ಬಂದರೆ ಎಷ್ಟೋ ಇದಿರ್ತದೆ. ಬಟ್ ಏನಂದರೆ ಒಂದೇ ಒಂದು, ಈ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ನೋಡಿದ್ರೂ ಅತ್ಯಾಚಾರ, ಆ ಪಿಕ್ಚರಲ್ಲೂ ತೋರಿಸ್ತಾರೋ, ಏನೋ ಒಂದು ರೇಪ್ ಮಾಡೋದು, ಇನ್ನೊಂದು ಮಾಡೋದು, ಎಲ್ಲೋ ಒಂದು ತೋರಿಸ್ತಾರೋ. ಬಟ್ ಈ ಪಿಕ್ಚರಲ್ಲಿ ಹೆಂಗೆ ಮಾಡಿದ್ದಾರಂದರೆ ಕಾಮಿಡಿ, ಸೆಂಟಿಮೆಂಟ್, ಎಂಟರ್ಮೆಂಟ್ ಎಲ್ಲ ಇದೆ. ಬಟ್ ಅದು ನೋಡಿದ ತಕ್ಷಣವೇ ಪಿಕ್ಚರು, ಓ ಹೆಣ್ಮಕ್ಳಿಗೆ ಈ ಥರ ಗೌರವ ಕೊಡಬೇಕು,